ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ರವರು ಹಾಗೂ ಅವರ ಟೀಮ್ ಇದೀಗ ಪರಪ್ಪನ ಅಗ್ರಹಾರ ಸೇರಿತು. ನಂತರದಲ್ಲಿ ಅಗ್ರಹಾರ ಜೈಲಿನಲ್ಲಿ ನಡೆದಂತಹ ಒಂದು ರಾಜಾತಿಥ್ಯ ಫೋಟೋ ವೈರಲ್ ಆದ ನಂತರದಲ್ಲಿ ದರ್ಶನ್ ಮತ್ತು ಅವರ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಕೂಡ ಕಮಾನೆತ್ತುವಂತ ಕಾರ್ಯ ನಡೆದಿತ್ತು. ಸೊ ಈ ಸಂದರ್ಭದಲ್ಲಿ ನಟ ಲವ್ಲಿ ಸ್ಟಾರ್ ಪ್ರೇಮ್ ರವರು ಮಾಧ್ಯಮಗಳ ಎದುರು ಮಾತನಾಡಿ ಅವರು ಕನ್ನಡದ ಸೂಪರ್ ಸ್ಟಾರ್, ಕನ್ನಡ ಚಿತ್ರರಂಗಕ್ಕೆ ಬೇಕು, ಹಾಗಾಗಿ ಚಿತ್ರರಂಗದಲ್ಲಿ ಯಾವುದೇ ಚಿತ್ರಮಂದಿರಗಳು ತುಂಬುತ್ತಾ ಇಲ್ಲ, ಅವರು ತಪ್ಪು ಮಾಡಿದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಕಾನೂನಿನ ಚೌಕಟ್ಟಲ್ಲಿರೋದ್ರಿಂದ ಕಾನೂನು ನೋಡ್ಕೊಳ್ಳುತ್ತೆ, ಆದ್ರೆ ಆದಷ್ಟು ಬೇಗ ಅವರು ಜಾಮೀನು ಮುಖಾಂತರವಾಗಿ ಹೊರಗಡೆ ಬಂದು ತಮ್ಮ ಕೆಲಸಗಳಲ್ಲಿ ತಾವು ತೊಡಕೋಬೇಕು ಅನ್ನೋ ಒಂದು ಆಶ್ವಾಸನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಂತರದಲ್ಲಿ ಎಷ್ಟೋ ನಿರ್ಮಾಪಕರು ಕೂಡ ಅವರ ಮೇಲೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ, ಅವರಿಗೆಲ್ಲ ಲಾಸ್ ಆಗುವಂತಹ ಸಾಧ್ಯತೆಗಳಿದೆ, ಹಾಗಾಗಿ ಆದಷ್ಟು ಬೇಗ ದರ್ಶನ್ ರವರು ಜಾಮೀನ ಮೇಲೆ ಹೊರಗಡೆ ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಮಾಧ್ಯಮಗಳೆದುರು ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅದೇನಾದ್ರೂ ಆಗ್ಲಿ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ. ಯಾಕಂದ್ರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್, ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ. ಅವ್ರದ್ದು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷಗಟ್ಟಲೆ ಅಲ್ಲ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾವು ಅವರನ್ನು ನೋಡಬೇಕಾಗುತ್ತೆ. ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂಥ ಕೆಲವೇ ಸೂಪರ್ ಸ್ಟಾರ್ಗಳಲ್ಲಿ ಅವರು ಒಬ್ಬರು ಸೂಪರ್ ಸ್ಟಾರ್. ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕನ್ನಡ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ. ಯಾಕಂದ್ರೆ ನೀವು ನೋಡಿದಾಗೆ ಒಂದು ಥಿಯೇಟರ್ಗಳು ತುಂಬುವಂಥ ವಿಚಾರ ಆಗಿರ್ಬೋದು, ಪ್ರೊಡ್ಯೂಸರ್ಗೆ ಹಾಕಿರುವಂಥ ಹಣವನ್ನು ಅದ್ಭುತವಾಗಿ ವಾಪಸ್ ತಂದುಕೊಡೋಂಥದ್ದಾಗಿರ್ಬೋದು, ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥದ್ದಾಗಿರ್ಬೋದು. ಸೊ ಎಲ್ಲ ವಿಚಾರದಲ್ಲೂ ಸಹ ಯಾವತ್ತು ತುಂಬ ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂಥ ವ್ಯಕ್ತಿ. ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತೇಳಿ. ಸೊ ಹಾಗಾಗಿ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ, ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ, ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಗಲಿ ಅಂತ ಹಾರೈಸ್ತೇನೆ. ಅಮ್ಮ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ವಾ. ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನು ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದ ಏನೋ ಒಂದು ಸತ್ಯವನ್ನು ಹೊರಗಿಡುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ, ಅದನ್ನು ನಾವು ನೋಡ್ತೀವಿ. ಆದರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ನಾವೇನು ಮಾತಾಡೋದಕ್ಕಾಗಲ್ಲ. ವಿಶ್ ಮಾಡ್ಬೋದು ಒಳ್ಳೇದಾಗಲಿ ಅಂತ ಹಾರೈಸ್ಬೋದು ಅಷ್ಟೇ ಬಿಟ್ರೆ, ನಾವು ಹೋಗಿ ಈ ಥರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನು ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರಾನೇ ಮಾತಾಡ್ತಾ ಇದ್ದಾರೆ, ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್. ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ. ಒಂದು ತುಂಬ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬ ಅಯ್ಯೋ ಅನಿಸುತ್ತೆ, ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್, ಅವ್ರಿಗೆ ಒಳ್ಳೇದಾಗಲಿ ಅಂತ. ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ? ಇರ್ಬೋದು ಮೇಡಮ್, ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ಸಾಯಿಸಿದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ, ಪ್ರೂವ್ ಆಗ್ಬೇಕಲ್ವಾ ಕೋರ್ಟ್ ಅಲ್ಲಿ ಇದೆ ವಿಚಾರ. ಸೊ ಅದು ಹೌದು, ಅದು ಆಗಿರ್ಬೋದು, ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ. ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ಲ. ಈಗ ನೀವು ಒಬ್ರು ಹೆಣ್ಮಗಳು, ಈಗ ನಿಮ್ಗೆ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಕಳ್ಸಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಫಸ್ಟ್ ಒಂದು ಕೋಪ ಬರೋಂಥದ್ದು ಅಲ್ವಾ? ಸೊ ಹಾಗಾಗಿ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಸರ್. ಕೇರಳ ಮಾದರಿಯಲ್ಲಿ ಸರ್ ನೋಡಿ, ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಡಿವಂತಿಕೆ ಇರುವಂಥ ಚಿತ್ರರಂಗ ನಮಗೆ, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗೂ ಗೊತ್ತಿರುವಂಥದ್ದು. ಆ ಥರ ವಿಚಾರಗಳು ಇಲ್ಲಿ ಯಾವುದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ, ಯಾವುದೋ ಒಂದೆರಡು ಬಂದಿತ್ತು. ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ, ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಏನೊಂದು ಸಮಿತಿ ಬೇರೆ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಮಾಡಲಿ, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ, ಒಂದು ಸಪೋರ್ಟ್ ಸಿಗಲಿ, ಇದು CM ವರೆಗೂ ಹೋಗಿದೆ ಅಂತ ಹೇಳ್ತಂದ್ರೆ ಒಳ್ಳೇದಾಗಲಿ, ನಮ್ಮ ಸಪೋರ್ಟ್ ಅಂತ ಖಂಡಿತವಾಗ್ಲೂ ಇದೆ. ಇಲ್ಲಮ್ಮ, ನಮ್ಮ ವಿಚಾರ ನಮ್ಮ ಗಮನಕ್ಕೆ ಈ ಥರ ವಿಚಾರಗಳು ಯಾವುದು ಬಂದಿಲ್ಲ, ಇಲ್ಲ ಈಗೀಗ ನಾವು ಕೇಳ್ತಾ ಇರೋದಷ್ಟೇ. ನಮ್ಮ ಸಿನಿಮಾಗಳು ಅಂತ ಬಂತು ಅಂದರೆ ಈ 27-28 ಸಿನಿಮಾಗಳು ಏನು ನಾವು ಮಾಡಿದ್ದೀವಿ, ಎಲ್ಲ ಹೀರೋಯಿನ್ಗಳು ಇವತ್ತು ನನಗೆ ಆತ್ಮೀಯ ಸ್ನೇಹಿತರು, ಸ್ನೇಹಿತೆಯರು. ಅವತ್ತಿಂದ ಇವತ್ತವರೆಗೂ ನಮಗೆ ಎಲ್ಲ ನಮ್ಮ ಮನೆ ಪ್ರೋಗ್ರಾಮ್ಗಳಿಗಾಗ್ಬೋದು, ಪೂಜೆಗಾಗ್ಬೋದು, ಏನೇ ಒಂದು ಒಳ್ಳೆ ಕಾರ್ಯ ಫಂಕ್ಷನ್ಗಳು ಸಹ ನಮಗೆ ಬರ್ತಾರೆ, ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ.
ಅಷ್ಟು ಮಾತ್ರ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರದು ಕೇಸ್ ವಿಚಾರ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.